ಇವತ್ತು ಕಾಶಿ ಸೊಪ್ಪಲ್ಲಿ ಯಾವುದು ಹಣ್ಣು ಬರುತ್ತಲ್ಲ ಆ ಹಣ್ಣಿನ ಗೊಜ್ಜು ಹೇಗೆ ಮಾಡೋದನ್ನ ನೋಡೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಒಂದು ಕಪ್ ಆ ಹಣ್ಣನ್ನು ಎತ್ಕೊಂಡಿದ್ದೀನಿ ಎಣ್ಣೆ ತೆಂಗಿನ ತುರಿ ಸಾಸಿವೆ ಜೀರಿಗೆ ಮೆಣಸು ಉದ್ದಿನ ಬೇಳೆ ಕಡಲೆ ಬೇಳೆ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಒಣಮೆಣಸಿನಕಾಯಿ ಹಿಂಗು ಹುರುಗಡಲೆ ಹಿಟ್ಟು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಇಟ್ಟು ಹೇಗೆ ಆ ಗೊಜ್ಜು ಮಾಡೋದನ್ನು ನೋಡೋಣ ಈಗ ಕಡಾಯಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಇದು ಸ್ವಲ್ಪ ರೋಸ್ ಕಲರ್ ಆಗಲಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಣಮೆಣಸಿನಕಾಯಿ ಹಿಂಗು ಜೀರಿಗೆ ಮೆಣಸು ಈ ಬೀಜವನ್ನು ಹಾಕ್ತಾ ಇದ್ದೀನಿ ಹಣ್ಣನ್ನು ಇದು ಒಂದೆರಡು ನಿಮಿಷ ಹೀಗೆ ಬಳಸ್ಕೊಡೋಣ ಹುಣಸೆ ಹಣ್ಣು ನೀರು ಹಾಕ್ತಾ ಇದ್ದೀನಿ ಬೆಲ್ಲ ಉಪ್ಪು ಅರಿಶಿನ ಕೊಬ್ಬರಿ ತೆಂಗಿನ ತುರಿ ಹುರುಗಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಅದು ಹಾಕ್ತಾ ಇದ್ದೀನಿ ಇದು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಡೋಣ ನೋಡಿ ಗೊಜ್ಜು ರೆಡಿ ಆಗಿಬಿಟ್ಟಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ ಕಾಶಿ ಸೊಪ್ಪಿನ ಹಣ್ಣಿನ ಗೊಜ್ಜು ರೆಡಿ